ಡಾಕ್ಟ್ರು ಶಿಲ್ಪಾ ದುರ್ದಿಲ್ಲ, ಅವಸೆಲ್ಲರೂ ಹೇಗಿದ್ದೀರಾ? ನಮ್ಮೂ ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಏನಾದರೂ ಒಂದಿಷ್ಟು ರ್ಯಾಂಡಮ್ ಆಗಿ ಥಿಂಗ್ಸು ಹಾಗೇ ಕುಕ್ನ ಮಾಡೋಣ ಅಂತ. ಹಾಗೆ ಹೇಗೆಲ್ಲ ಇರುತ್ತೆ ಈ ಒಂದು ವಿಡಿಯೋ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂಥರ ಇದು ರೆಸಿಪಿನೂ ಇರುತ್ತೆ, ಹಾಗೆ ನನ್ನ ಡೈಲಿ ಲಾಗ್ ಕೂಡ ಇರುತ್ತೆ. ಅದರಲ್ಲಿ ಅಮ್ಮನ ಮನೆಯಲ್ಲಿದ್ದೀವಿ ಇನ್ನು, ಹಾಗಾಗಿ ಇಲ್ಲಿಂದ್ರೇ ವಿಡಿಯೋ ಮಾಡ್ತಾ ಇರೋದು. ಟೆರ್ಕೇಸ್ ಮೇಲೆ ಇದೆ ಅಲ್ವ, ಟೆರ್ಕೇಸ್ ಮೇಲಿಂದ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಇದೆ. ತುಂಬಾ ಗ್ರೀನಿ ಆಗಿರುತ್ತೆ ಅಲ್ವಾ, ಅಂದರೆ ಸ್ವಲ್ಪ ಮಳೆ ಸೀಸನ್ ಅಲ್ವಾ, ಹಾಗಾಗಿ ತುಂಬ ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆಯೇ ಸ್ವಲ್ಪ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಕೆಳಗಡೆ ಅಂದರೆ ಹಿತ್ತಲಲ್ಲಿ ಹೂ ತುಂಬಾ ಬಿಟ್ಟಿರ್ತೈತಿ, ಬಿಟ್ಟಿದ್ದರಿಂದ ಅಮ್ಮ ಅದನ್ನ ಅಲ್ಲಿ ಹತ್ರ ಕೀಳ್ತಾ ಇದ್ರು ಅಂತ ನೋಡಿಬಿಟ್ಟು ನಾನು ಹೋಗಿ ಹೂವನ್ನ ಕಿತ್ತಾಯಿತು ಅಂತ ಕೀಳ್ತಾ ಇದ್ದೆ. ಆ್ಯಕ್ಚುಲಿ ಈ ರೀತಿ ತುಂಬಾ ಇವ್ರ ಹಿತ್ತಲಂತೂ ತುಂಬಾ ಹೂ ಬಿಡ್ತಾನೆ ಇರುತ್ತೆ, ಹಾಗಾಗಿ ಅವರು ಹೊರಗಡೆಯಿಂದ ಹೂ ತರೋದೇ ಕಡಿಮೆ, ಅಷ್ಟು ಚೆನ್ನಾಗಿ ಹೂವನ್ನು ಬಿಟ್ಟಿರುತ್ತೆ. ನಮ್ಮಮ್ಮಿ ಯಾವುದೋ ಗಿಡ ಹಚ್ಚಲಿ ಅದು ಚೆನ್ನಾಗಿ ಹತ್ತೇ ಬಿಟ್ಟಿರುತ್ತೆ, ಅಂದರೆ ಅಲ್ಲಿ ಚೆನ್ನಾಗಿರೋಂಥ ಮಣ್ಣು ಹಾಗೆ ಭೂಮಿನೇ ಅಷ್ಟು ಚೆನ್ನಾಗಿದೆ, ಹಾಗಾಗಿ ಅಲ್ಲಿ ಹತ್ತಿರುತ್ತೆ. ಇಲ್ಲಿ ನೋಡಿ ರೋಸ್ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು, ಅದನ್ನು ಕೂಡ ನೋಡಿ ಇದನ್ನ ಆಮೇಲೆ ಕಿತ್ಕೊಂಡಿರುತ್ತೋ ಹಾಕ್ಕೊಳ್ಳೋ ಟೈಮ್ನಲ್ಲಿ ಅಂಥೇಳಿ ಇವಾಗ ಇದನ್ನ ಹೂವನ್ನ ಕೀಳ್ತಾ ಇದ್ರು. ಇದೆಲ್ಲ ನಮ್ಮದು ದನ, ಹಾಗೆಯೇ ನಮ್ಮ ಟ್ರ್ಯಾಕ್ಟರ್ ಎಲ್ಲ ಆ ಸೈಡ್ ನಿಲ್ಲಿಸಿದ್ರು. ಸೊ ಇನ್ನು ಇಲ್ಲಿ ನಮ್ಮಮ್ಮಿ ಹೂ ಹರಿತಾ ಇದ್ರು, ಅವ್ರ ಜೊತೆ ನಾನು ಸ್ವಲ್ಪ ಹೂ ಹರೋದ್ರಾಯ್ತು. ಆ್ಯಕ್ಚುಲಿ ಇಷ್ಟೆಲ್ಲ ಹೂ ಇರುತ್ತೆ, ನಂಗೆ ಹೂ ಹಾಕ್ಕೊಳ್ಕೊಂಡು ತುಂಬಾ ಇಷ್ಟ, ಆದ್ರಿಂದ ಕಿತ್ಕೊಂಬಂದು ಕಟ್ಕೊಂಡು ಹಾಕ್ಕೊಳೋದು ಸ್ವಲ್ಪ ನಾವು ಲೇಝಿ ಆಗಿಬಿಟ್ಟಿರ್ತೀನಿ. ಹಾಗಾಗಿ ನಮ್ಮಮ್ಮಿನೇ ನೀವಂತೂ ಇದನ್ನ ಹರಿಯೋದಿಲ್ಲ, ಇಲ್ಲೇ ಕಿತ್ಬಿಟ್ಬಿಡ್ತೀರಿ. ನಾ ಮಳೆ ಆಗಿಬಿಟ್ರೆ ಏನಾಗುತ್ತೆ, ಎಲ್ಲ ಹೂ ಬಾಡಿರೋದು ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅವರು ಎಲ್ಲ ಕೀಳ್ತಾ ಇದ್ರು. ಇನ್ನು ನಾನು ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಆಯಿತು ಅಂತ. ಇದು ಸುಗಂಧ ಹೂವು ಅಂದರೆ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಿರ್ತಲ್ವ, ಆ ಹೂವು ನೋಡಿ. ಇದು ಒಂದು ಹೂವನ್ನ ಒಂದು ಎರಡಷ್ಟಾದ್ರೂ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಒಂಥರ ಪರಿಮಳ ಬರ್ತಿರುತ್ತೆ, ಹಾಗೆಯೇ ಹಿತ್ತಲಲ್ಲೆಲ್ಲ ನಾವು ಬಂದರೆ ಸಾಕು ಈ ಹೂವಿನ ಘಮನೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ತಂಪಾಗಿ ವಾತಾವರಣವೂ ಕೂಡ ಇತ್ತು ಅಷ್ಟೊಂದಾಗಿ. ಇವಾಗ ಬಿಸಿಲು ಬೀಳ್ತಾ ಇತ್ತು, ಆಲ್ಮೋಸ್ಟ್ ಒಂದು 10 o'clock ಆಗಿದೆ. ಆ ಟೈಮಲ್ಲಿ ಈ ರೀತಿಯಾಗಿ ಬಿಸಿಲು ಬೀಳ್ತಾ ಇತ್ತು ಅಂದರೆ ಸ್ವಲ್ಪ ಮಳೆ ಇತ್ತಲ್ವ. ಇವತ್ತಿನ ಸ್ವಲ್ಪ ಮಳೆ ಕಡಿಮೆ ಆಗಿ ಸ್ವಲ್ಪ ಬಿಸಿಲು ಬೀಳ್ತಾ ಇತ್ತು, ಈ ರೀತಿಯಾಗಿ ವಾತಾವರಣವೂ ಕೂಡ ಇತ್ತು. ಹಾಗಾಗಿ ಈ ಹೂವುಗಳನ್ನು ಚೆನ್ನಾಗಿ ಅರಳ್ಕೊಂಡಿದ್ವು, ಅಂದರೆ ಏನು ನೀರು ಬಿದ್ದು ಬಾಡಿರೋದು ಕೂಡ ಸ್ವಲ್ಪ ಚೆನ್ನಾಗಿ ಅರಳದಂಗೆ ಆಗಿತ್ತು. ಹಾಗಾಗಿ ಹಿತ್ತಲೆಲ್ಲ ಚೆಂದ ಕಾಣ್ತಾ ಇದ್ದು. ಫಸ್ಟ್ ಇವನು ಕಿತ್ಕೊಂಬಂದು ಹೂ ಕಟ್ಕೊಂಡ್ರಾಯ್ತು ಅಂತ ಕಟ್ತಾ ಇದ್ದೆ. ನಾನು ಕಟ್ಟಲಿಲ್ಲ, ಒಮ್ಮಿನೇ ಫಸ್ಟ್ ನಾನು ಹೂ ಜೋಡಿಸಿ ಕಟ್ತೀನಿ ತಮ್ಮ ಅಂದ್ಬಿಟ್ಟು ಅವರು ಬೇಬೆ ಕಟ್ತಾರೆ, ಹಾಗಾಗಿ ಅವರೇನೆ ಕಟ್ತಾ ಇದ್ದರು. ನಂತರ ಇಲ್ಲಿ ನಾನು ಇಲ್ಲ ಹೊರಗಿನ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಮನೆಯಲ್ಲಿ ನಮ್ಮ ತಂಗಿ ಇದ್ದರೆ ಸಾಕು, ಅವಳಂತೂ ವೆರೈಟಿಯಾಗಿ ಅಡುಗೆ ಮಾಡೋದು ತುಂಬ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಮಾಡ್ತಿರ್ತಾಳೆ. ಆಲ್ಮೋಸ್ಟ್ ಅವಳನ್ನು ನೋಡಿ ನಾನು ಕಲ್ತಿರ್ತೇನೆ ಅಡುಗೆನ, ನಾನಾಗೇನು ಸ್ವಂತಾಗಿ ಯಾವುದನ್ನು ಕಲ್ತಿಲ್ಲ. ನಮ್ಮ ಅತ್ತೆನಾಗಿರ್ಬೋದು, ನಮ್ಮ ಅಮ್ಮಿನಾಗಿರ್ಬೋದು, ಹಾಗೆ ನಮ್ಮ ತಂಗಿ, ಈ ರೀತಿಯಾಗಿ ಹಾಗೇ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಈ ರೀತಿಯಾಗಿ ನೋಡಿಕೊಂಡೆ ನಾನು ಆಲ್ಮೋಸ್ಟ್ ಅಡುಗೆನ ಕಲ್ತಿರೋದು. ಏನು ನಾನೇ ಅಂತೂ ಚೆನ್ನಾಗಂತೂ ಅಡುಗೆ ಮಾಡಿ ಕಲ್ತವಳಂತೂ ಅಲ್ಲ, ಹಾಗಾಗಿ ನೋಡಿಕೊಂಡೆ ಅಲ್ವಾ ಎಲ್ಲರೂ ಕಲಿಯೋದು. ಇನ್ನು ಇವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಹಾಗಾಗಿ ಅಡುಗೆನ ಇವಳು ಮಾಡ್ತಾಯಿದ್ದು. ಈ ಸೈಡು ಇವತ್ತೊಂದು ಕೇಸರಿಬಾತ್ ಮಾಡೋಣ ಅಂತ ಕೂಡ ಹೇಳಿದ್ಲು, ಹಾಗಾಗಿ ಓಕೆ ಮಾಡು ಅದನ್ನ ಕೂಡ ಕ್ಯಾಪ್ಚರ್ ಮಾಡಿದ್ರು ಆಯಿತು ಅಂತ ಹೇಳಿಬಿಟ್ಟು ಅವಳಿಗೆ ಅಡುಗೆನ ಕಂಟಿನ್ಯೂ ಮಾಡ್ತಾಯಿದ್ಲು. ಇಲ್ಲಿ ನಾನು ಮೇನು ಇದು ಅಬಾಲಿ ಹೂವು, ನಮ್ಮ ಕಡೆಯಿಂದ ಇದು ಅಬೋಲಿ ಹೂವು ಅಂತ ಹೇಳ್ತಾರೆ, ಇದನ್ನ ಅದನ್ನ ಕಟ್ಟಿದ್ರು ಮಮ್ಮಿ. ಇನ್ನು ಮಲ್ಲಿಗೆ ಹೂವು ಸ್ವಲ್ಪ ಇತ್ತು, ಹಾಗಾಗಿ ಇದನ್ನು ನಾನೇ ಕಟ್ಟಿದ್ರಾಯಿತು ಅಂತ ಹೇಳಿ ಸ್ವಲ್ಪ ಇದ್ದವು, ಹಾಗಾಗಿ ಇನ್ನಿಷ್ಟೇನ ಕಟ್ಟಿರಾಯಿತು ಅಂತ ಕಟ್ತಾ ಇದೆ ನೋಡಿ. ಇಷ್ಟು ಕಟ್ಟಿಟ್ಬಿಟ್ಟು ಹೋಗಿದ್ರು ಮಮ್ಮಿ. ಇನ್ನು ಇದನ್ನಿಷ್ಟು ನಾನು ಸ್ವಲ್ಪ ಇದ್ದು, ಈ ರೀತಿಯಾಗಿ ದೊಡ್ಡ ದೊಡ್ಡ ಹೂವು ಇರುತ್ತೆ ನೋಡಿ, ಮಲ್ಲಿಗೆ ಹೂವು ಇಲ್ಲ ಚಿಕ್ಕದಾಗಿ ಇರುತ್ತೆ, ಪರಿಮಳ ಬೀಳುವಂಥ ತುಂಬಾ ಇರುತ್ತಲ್ವ ಹೂವುಗಳು. ಈ ರೀತಿಯಾಗಿ ಅವರು ಹಿತ್ತಲೆಲ್ಲ ಹಾಕ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಹೂವೆಲ್ಲ ಇರುತ್ತೆ. ಇನ್ನು ಇಲ್ಲಿ ಕೇಸರಿಬಾತ್ ಮಾಡ್ತಾ ಇದ್ಲು, ಕರಿದ್ಲು ಅಂದರೆ ಇದು 1 cup ಆಗೋಷ್ಟು ರವೆ ತೊಗೊಂಡಿದ್ದಾಳಂತೆ. ಒಂದು ಮೆಜರ್ಮೆಂಟ್ ತೊಗೊಂಬಿಟ್ಟು ಕರೆಕ್ಟಾಗಿ ಬರುತ್ತೆ, ಹಾಗೆಯೇ 1 cup ತೊಗೊಂಡ್ರೆ ಇಲ್ಲಿ 3 cup ಆಗೋಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕಿದ್ದಾಳೆ. 3 cup ಆಗುವಷ್ಟು ನೀರು, ಹಾಗೆ 1 cup ಆಗುವಷ್ಟು ರವಾನ. ಫಸ್ಟ್ ಇಲ್ಲಿ ರವಾನ ಸಪ್ರೇಟಾಗಿ ಒಂದು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದಾಳೆ ನೋಡಿ. ಈ ರೀತಿಯಾಗಿ ಹುರ್ಕೊಂಡು ಈಗ ಇದೇ ಕಪ್ಪಿಂದ 1.5 cup ಆಗುವಷ್ಟು ಸಕ್ಕರೆಯನ್ನು ಕೂಡ ಮೆಜರ್ಮೆಂಟ್ ಮಾಡಿ ಇಟ್ಕೊಳ್ತಾ ಇದ್ದಾಳೆ. ಹಾಗೆಯೇ ನೀರು ಕುದಿ ಬಂತಂದರೆ ಬಂದ ಹಾಗೇ ಈಗ ಜಸ್ಟ್ ಇವಾಗ ಏನಿಲ್ಲಿ ಸಪ್ರೇಟಾಗಿ ನಾವು ರವಾನ ಬಾಡಿಸ್ಕೊಳ್ತಾ ಇದ್ವಲ್ಲ ತುಪ್ಪದಲ್ಲಿ, ಅದರಲ್ಲೇ ನೀರನ್ನು ಹಾಕಿಬಿಟ್ಟು ನೀರನ್ನು ಮತ್ತು ರವಾನ ಚೆನ್ನಾಗಿ ಇವಾಗ ಬಾಡಿಸ್ಕೊಂಡು ಸ್ವಲ್ಪ ಅದನ್ನ ಕುದಿಲಿಕ್ಕೆ ಬಿಡಬೇಕು.
ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ಇವಳು ಎಷ್ಟು ಯಾವ್ದು ಬೇಕೋ ಅನ್ನಷ್ಟೇ ತೊಗೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ಳು. ಹಾಗೆಯೇ ಸಕ್ಕರೆಯೂ ಕೂಡ ಅಷ್ಟೇ, ನಿಮ್ಮ ರುಚಿ ತಕ್ಕಷ್ಟು ಇಲ್ಲಿ ಒಂದು ಕಪ್ ತೊಗೊಂಡ್ರೆ ಇಲ್ಲಿ ಒಂದು ಕಪ್ ಅಷ್ಟು ಸಕ್ಕರೆನಾದ್ರೂ ಹಾಕೋಬೇಕು, ರುಚಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಅರ್ಧ ಅಷ್ಟು ಕಪ್ ಆಗೋಷ್ಟು ಆದರೂ ತುಪ್ಪನ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ಸಾಫ್ಟ್ ಆಗಿರುತ್ತೆ, ಗಟ್ಟಿ ಅಂತೂ ಆಗೋದೇ ಇಲ್ಲ. ಈ ಕೇಸರಿ ಬಾತು ರವದ್ದು ತುಂಬಾ ಚೆನ್ನಾಗಿರುತ್ತೆ. ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹಾಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಆಗುತ್ತೋ ಅದನ್ನ, ಹಾಗೆ ಇದ್ದಿರೋದಂಥ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಇದನ್ನ ಕುದಿಲಿಕ್ಕೆ ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲನೂ ತುಪ್ಪದಲ್ಲಿ ಹಾಕಿ ಹುರ್ಕೊಂಡು ನಂತರ ಇವಾಗ ನೋಡಿ ಇನ್ನು ಸ್ವಲ್ಪ ಮೆಡ್ಲು ಈ ರೀತಿ ಬಾಡಿಸ್ಕೊಳ್ತಾ ಬರಬೇಕು. ಒಂದು ಸೈಡ್ ಇಟ್ಟಿರ್ತೀವಿ ಎಲ್ಲ ನೀರು ಕುದಿಲಿಕ್ಕೆ, ಅದು ಸಾಫ್ಟಾಗಿ ಬಾಡ್ತಾ ಇರುತ್ತೆ. ಇವಾಗ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇವಾಗ ಏನು ರೆಡಿ ಮಾಡಿಕೊಂಡಿರೋಂಥ ಕೇಸರಿ ಬಾತ್ಗೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಬಾಡಿಸ್ಕೊಳ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರುಚಿಯಾಗಿರುವಂಥ ಕೇಸರಿ ಬಾತ್ ರೆಡಿಯಾಗಿ ಹೋಯಿತು. ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ಒಂದು ಕೇಸರಿ ಬಾತ್ ಏನಂದರೂ ಗಟ್ಟಿ ಆಗೋದಿಲ್ಲ, ಹಾಗೆಯೇ ಟೇಸ್ಟನ್ನು ಚೆನ್ನಾಗಿರುತ್ತೆ. ಮೇಲೆ ಟೇಸ್ಟಿಗೆ ಅಂತ ಹೇಳಿಬಿಟ್ಟು ಏಲಕ್ಕಿ ಪೌಡರ್ನ ಹಾಕಿದರೆ ಆಯಿತು. ನೋಡಿ ರುಚಿಯಾಗಿರೋಂಥ ಕೇಸರಿ ಬಾತ್ ರೆಡಿಯಾಯಿತು. ಸೊ ಇವತ್ತು ಏನೋ ಸ್ಪೆಷಲಾಗಿ ಮಾಡಿದಿರುತ್ತೆ. ಆ್ಯಕ್ಚುಲಿ ನಾವು ನಾಳೆಗೆ ಊರಿಗೆ ಹೋಗಬೇಕಾಗಿತ್ತು, ಹಾಗೆಯೇ ಇವತ್ತು ಈ ರೀತಿ ಸ್ಪೆಷಲಾಗಿ ಮಾಡಿದ್ದು. ಹಾಗೆ ಇನ್ನೂ ಮಾವಿನ ಹಣ್ಣು ಕೂಡ ತುಂಬಾ ಇತ್ತು, ಹಾಗಾಗಿ ನಮ್ಮನೆಯಲ್ಲೂ ಶಿಕರಣೆ ಅಂತೂ ಮಾಡಿದ್ದೇ ಮಾಡಿದ್ದು. ನೋಡಿ ಇಲ್ಲಿ ಅಂದರೆ ಹಣ್ಣು ಇತ್ತಲ್ವಾ, ಒಮ್ಮಿಗ್ಲು ಹಣ್ಣೆಲ್ಲ ತಿನ್ನೋಕ್ಕಂತೂ ಆಗೋದಿಲ್ಲ, ಹಾಗಾಗಿ ಶಿಕರಣೆ ಆದರೂ ಮಾಡಿದ್ರೆ ಆಯ್ತು ಅಂದು ಮಾಡ್ತಾಯಿದ್ಲು. ನಂತರ ಇಲ್ಲಿ ನಾನು ಮಾಡಿದೆ ಶಿಕರಣಿ, ಇನ್ನು ಮಮ್ಮಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇವತ್ತು ನಾನು ಪೂಜೆ ಮಾಡ್ತೆ ಅಂದ್ಬಿಟ್ಟು ಇಲ್ಲೆಲ್ಲನೂ ಪೂಜೆ ಮಾಡೋದು, ಹೂವೆಲ್ಲ ಇತ್ತಲ್ವ ಹೂವೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಅವನ್ನೆಲ್ಲನೂ ಚೆನ್ನಾಗಿ ದೇವರಿಗೆಲ್ಲ ಮಾಲೆ ಮಾಡಿ ಹಾಕೋದು ಎಲ್ಲ ಮಾಡ್ತಾಯಿದ್ರು. ಇವರು ನೋಡಿ ನಮ್ಮ ಅಜ್ಜಮ್ಮ ಅಂದರೆ ಅಪ್ಪಾಜಿಯೇ ಅಜ್ಜಮ್ಮ ಅಪ್ಪ ಅಮ್ಮ. ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಸ್ಪೆಷಲಾಗಿ ಅಡುಗೆ ಕೂಡ ಮಾಡಿದ್ವಿ. ಇನ್ನು ಇಲ್ಲಿ ದೇವರಿಗೆಲ್ಲ ನೈವೇದ್ಯ ಎಲ್ಲ ಹಿಡ್ಕೊಂಡು ಬಂದು ಇನ್ನು ನಾನು ಕೂಡ ಫ್ರೆಶಪ್ ಆಗಬೇಕಾಗಿತ್ತು. ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ನೋಡಿ ಹೂವೆಲ್ಲ ಕುತ್ಕೊಂಬಂದಿದ್ದೆ, ಎಷ್ಟು ಚೆನ್ನಾಗಿ ಹೂವು ಕಟ್ಟಿದ್ವಿ. ಹಾಗೆಯೇ ಹೂವು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ವಲ್ಲ, ಹಾಗೆ ಇನ್ನು ಹೂ ಕಟ್ಟಿಟ್ಬಿಟ್ಟಂತೂ ಮುಗೀತು, ಬೇಗ ಹಾಕ್ಕೋಬೇಕನ್ನೋ ಮನಸ್ಸು ಬಂದುಬಿಡುತ್ತೆ. ಹಾಗಾಗಿ ಹೂವನ್ನ ಕೂಡ ಹಾಕ್ಕೊಂಡ್ಬಿಟ್ಟು ನಂತರ ಏನೋ ಊಟ ಮಾಡಿದ್ರಾಯಿತು. ಹಾಗೆಯೇ ನಮ್ಮ ದುರ್ತಿ ಅಂತೂ ಆಟ ಆಡೋದು ಅದು ಮಾಡ್ತಾಯಿದ್ಲು. ಸೊ ಅವಳನ್ನು ಕೂಡ ಆಟ ಆಡಿಸಿ ಆಲ್ಮೋಸ್ಟ್ ಈಗ ಮಲ್ಕೊಂಡಿದ್ಲು. ಇನ್ನು ಅವಳು ಕೂಡ ಫ್ರೆಶಪ್ ಮಾಡಿಬಿಟ್ಟು ಇನ್ನು ಊಟ ಮಾಡಿಸಿದ್ರು. ಫಸ್ಟ್ ಅವಳಿಗೆ ಊಟ ಮಾಡಿಸಿ ನಂತರ ನಾನು ಕೂಡ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಅವಳಿಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರು ನೋಡಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡ್ರೆ ಎಷ್ಟೊಂದು ಮನಸ್ಸಿಗೆ ನೆಮ್ಮದಿ ಇರುತ್ತಲ್ವ. ನಾವು ಆಲ್ಮೋಸ್ಟು ಈ ರೀತಿಯಾಗಿ ಎಲ್ಲ ಪೂಜೆಗೆಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಹಿಡಿದು ಇನ್ನು ನಂತರ ನಾವು ಕೂಡ ಊಟನ ಮಾಡಿದ್ರಾಯ್ತು ಅಂದರೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ನೋಡಿ. ಸೊ ಇಲ್ಲೇ ನನಗೆ ಮಮ್ಮಿಗೆ ಹಾಗೆ ಅಣ್ಣಗೆ ಪಪ್ಪಗೆ ಎಲ್ಲರಿಗೂ ಇಲ್ಲಿ ಊಟಕ್ಕೆಲ್ಲ ಬಡಿಸ್ತಾ ಇದ್ದರು. ನಾವು ಊಟ ಮಾಡಿದ್ರಾಯ್ತಂದು ಕೂತ್ಕೊಂಡು ಊಟ ಮುಗಿಸ್ಕೊಂಡು ಹಾಗೆ ನಿನ್ನ ನೆಕ್ಸ್ಟ್ ಡೇನ ಲಾಗ್ನ ಕಂಟಿನ್ಯೂ ಕೂಡ ಮಾಡ್ತೀನಿ, ಅಂದರೆ ಊರಿಗೆ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ಇವರಿಬ್ಬರು ಸೇರಿಕೊಂಡು ಎಷ್ಟು ಮಾಡಾಕತ್ತಾರ ಬೆಳಿಗ್ಗೆ ಅಂತರಲ್ಲಿ ರೂಮ್ನಾಗ ಕೂತ್ಕೊಂಡು ಚಲೋ ಮಾಡಿಬಿಟ್ಟಾರೆ ಇಷ್ಟು. ಏಯ್ ಏನು ಮಾಡಾಕತ್ತಿ ನೀನು? ಹಾಂ ಇವತ್ತು ಇವತ್ತು ಊರಿಗೆ ಬರ್ತೀಯಲ್ಲ, ಅದದು ಅದೈತಿಲ್ಲ ಅದ್ರಲ್ಲಿ ಹಚ್ಚ. ಮೇಕಪ್ ಮಾಡ್ಕೊಳ್ಳೋದು ಹಂಗೆ ಹಾಕ್ಲಿ, ಹಂಗೆ ಹಾಕಿ ಮೇಕಪ್ ಮಾಡೋಕೆ ನೀ ಧೃತಿ ಎಲ್ಲಿ ಹೊಂಟಿ ಮನೆ ರೆಡಿಯಾಗಿ ಈಗ ಬೂ ಹೋಗೋಣ. ಇವತ್ತು ಯಾವ ಬೂ ಹೋಗೋಣ? ಶೋಭಾಪುರ ಹೋಗೋಣ. ಎಲೆ 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 ನಮ್ಮ ದುರ್ತಿನ ಅವ್ರ ಚಿಕ್ಕಮ್ಮ ಈ ರೀತಿಯಾಗಿ ರೆಡಿ ಮಾಡಿದ್ದಾಳೆ ನೋಡಿ. ಅಂದರೆ ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ತಂಗಿ ನಮ್ಮ ದುರ್ತಿನ ಬಿಡ್ತಾನೆ ಇಲ್ಲ. ಪಾಪ ಅವಳಿಗೂ ನಮ್ಮ ದುರ್ತಿ ಅಂದರೆ ತುಂಬಾ ಇಷ್ಟ ಅವಳಿಗೆ. ಹಾಗಾಗಿ ಅವಳ ಜೊತೆ ಆಟ ಆಡೋದು, ಅವಳ ಜೊತೆ ಸ್ವಲ್ಪ ಜಗಳ ಮಾಡ್ದಂಗೆ ಮಾಡೋದು, ಅವಳನ್ನ ಕಾಡ್ಸೋದು ತುಂಬಾ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಅವಳನ್ನ ರೆಡಿ ಮಾಡೋದು ಅಂದರೆ ಇವಳಿಗೂ ಇಷ್ಟ. ಹೀಗೆ ಸ್ವಲ್ಪ ಡ್ರೆಸ್ಗೆ ಸಾಕಿ ಅವಳನ್ನ ರೆಡಿ ಮಾಡಿ ಕಳಿಸಿದ್ ನೋಡಿ, ಬಂದು ಈ ರೀತಿ ರೆಡಿ ಅದೆ ಅಂತ ನಮಗೆಲ್ರಿಗೂ ತೋರಿಸೋದು ಹೇಳೋದೆಲ್ಲ ಮಾಡ್ತಾಯಿದ್ಲು. ಹಾಗೆ ನಾನು ಬಟ್ಟೆನ ಕೂಡ ಜೋಡಿಸ್ಕೊಳ್ಬೇಕಾಗಿತ್ತು. ಯಾವ್ದು ಬೇಕು ಬಟ್ಟೆಯನ್ನು ಜೋಡಿಸ್ಕೊಳ್ಳೋದು, ಯಾವ್ದು ಬೇಡ ಅಲ್ಲಿ ಎಲ್ಲೇ ಇಟ್ಟು ಹೋಗೋದು. ನಾವು ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಹೋಗೋದೊಂದು ತುಂಬಾ ಬೇಜಾರಿರುತ್ತೆ. ಅಂದರೆ ಗಂಡನ ಮೇಲೆ ಎಷ್ಟು ಚೆನ್ನಾಗಿ ಸುಖವಾಗಿ ನೋಡಿಕೊಂಡ್ರು ತವ್ರ ಮನೆಯನ್ನು ಅನ್ನೋದು ಒಂದು ಎಮೋಷನ್ ಅಲ್ವಾ. ಹಾಗೆಯೇ ಎಲ್ಲ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ತವ್ರ ಮನೆಯಿಂದ ಹೋಗುವಾಗ. ಹಾಗಾಗಿ ಯಾವ್ದು ಬಟ್ಟೆ ಬೇಕು, ಯಾವ್ದು ಬೇಡ, ಔಷಧದಲ್ಲಿ ಏನೋ ಬಿಟ್ಟು ಹೋಗಬಾರ್ದು ಅಥವಾ ಏನೋ ತೊಗೊಂಡು ಹೋಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ಫಸ್ಟ್ ಎಲ್ಲನೂ ನಾನು ಯಾವ್ದು ಬಟ್ಟೆ ಬೇಕು ಅದನ್ನ ಜೋಡಿಸ್ಕೊಂಡು ಇಟ್ಕೊಂಡು, ಯಾವ್ದು ಬೇಡ ಅನ್ನೋದನ್ನ ಇಲ್ಲೇ ಇಟ್ಕೊಂಡು, ಅಂದರೆ ನಾವು ಮತ್ತೆ ಸಾರಿ ಬಂದಾಗ ಅಲ್ಲೇ ಯೂಸ್ ಮಾಡುವಂಥದ್ದು ಆಗಲಿ. ಹಾಗಾಗಿ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೆ.
ಎಲ್ಲ ಹೆಣ್ಮಕ್ಳೂ ಇದೇ ರೀತಿ ಹೋಗ್ತಾ ಇರುವಾಗ ಒಂದು ಖುಷಿ, ಬರ್ತಾ ಇರುವಾಗ ಒಂಥರ ಬೇಜಾರು, ಅದೊಂದು ಎಮೋಷನ್ನು ಎಲ್ಲ ಥರ ಇದೇ ಇರುತ್ತಲ್ವಾ ಹೆಣ್ಮಕ್ಳಿಗೆ. ಹಾಗಾಗಿ ನಾನು ಫಸ್ಟ್ ನಮ್ಮ ಧೃತಿ ಅವಳದಂತೂ ಒಂದು ಕಡೆ ಎಲ್ಲಿಗೋ ಒಂದು ಬಟ್ಟೆ, ಅವ್ದೊಂದು ಕಡೆ ಎಲ್ಲೋ ಒಂದು ಟಾಪು ಬಾಟಮು ಎಲ್ಲ ಕಡೆ ಒಂದು ಕಡೆ ಇಟ್ಬಿಟ್ಟಿರ್ತಾಳೆ. ಹಾಗಾಗಿ ಅಂದರೆ ಹೋದ್ಮೇಲೆ ಅದು ಇಲ್ಲ ಇದಿಲ್ಲ ಅಂತ ಹುಡ್ಕೊಳ್ಳೋದು ಎಲ್ಲ ಬೇಡ ಅಂದ್ಬಿಟ್ಟು ಫಸ್ಟ್ ಅವಳನ್ನ ಇಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೆ. ಹೊರಗೆ ಬಂದು ನೋಡಿದರೆ ಮಾವಿನ ಹಣ್ಣಿಂದ ಇಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮ ಅಪ್ಪಾಜಿ, ನಮ್ಮ ಧೃತಿ ಎಲ್ಲರೂ. ಅಂದರೆ ಇವಳಿಗೆ ಹಣ್ಣು ಅಂದರೆ ತುಂಬಾ ಇಷ್ಟ, ಹಣ್ಣಿದ್ದರೆ ಸಾಕು ಊಟನೇ ಬಿಟ್ಬಿಡ್ತಾಳೆ, ಅಷ್ಟೊಂದು ಹಣ್ಣು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇಷ್ಟು ಇತ್ತೀಚಿಗಂತೂ ಅಲ್ಲಿ ಮನೆಯಲ್ಲಿ ತುಂಬಾ ಮಾವಿನ ಹಣ್ಣು, ಹಾಗಾಗಿ ಹಣ್ಣು ತಿಂದಿದ್ದೆ ತಿಂದಿದ್ದು ನೋಡಿ ಅಪ್ಪಾಜಿ ಇವಳು ಸೇರಿ ಇಲ್ಲಿ ಹಣ್ಣು ತಿಂತಾಯಿದ್ರು. ಅಂದರೆ ಇಲ್ಲಿ ನಮ್ಮ ಮಮ್ಮಿ ಎಷ್ಟು ಕಟ್ ಮಾಡಿಕೊಡು ಕಟ್ ಮಾಡಿಕೊಡು ಅಂತ ನನ್ನ ಧೃತಿ ಅವಳಿಗೆ ಆರ್ಡ್ರ್ ಮಾಡೋದು ನಮ್ಮ ಮಮ್ಮಿಗೆ. ಇಲ್ಲಿ ಇವಳು ಕೂತ್ಕೊಂಡು ನಮ್ಮ ಅಪ್ಪಾಜಿ ಇಬ್ಬರು ಸೇರ್ಕೊಂಬಿಟ್ಟು ಹಣ್ಣನ್ನು ತಿಂತಾಯಿದ್ರು. ಈ ರೀತಿ ಹಣ್ಣು ತಿನ್ನೋದಂತು ನನ್ನ ಧೃತಿಗೆ ಅದು ಬೇಡ ಇದು ಬೇಡ ಅಂತ ಏನು ಹೇಳಲ್ಲ, ಎಲ್ಲ ಥರದ ಫುಡ್ಡು ತಿಂದ್ರೇ ಒಳ್ಳೆಯದಲ್ವಾ ಮಕ್ಕಳು, ಹಾಗಾಗಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲನೂ ತಿಂತಾಳೆ ಇವಳು. ಹಾಗೇನಿಲ್ಲ, ಆದರೆ ಒಂದೊಂದು ಟೈಮ್ ಸ್ವಲ್ಪ ಹಠ ಮಾಡೋದು, ಮಕ್ಕಳಲ್ಲಿರುವಂಥ ಗುಣನೇ ಹಾಗಲ್ವಾ, ಸ್ವಲ್ಪ ಹಠ ಮಾಡೋದು ಚಲ್ಲೋದು ಈ ರೀತಿ ಮಾಡ್ತಾನೆ ಇರ್ತಾಳೆ. ಇನ್ನು ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ, ಇನ್ನು ಊರಿಗೆ ಹೊರಡಬೇಕು ಅಂತ ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮಣ್ಣ, ನೀವು ಊರಿಗೆ ಹೋಗ್ತಿರಲ್ವಾ ಏನಾದರೂ ಸ್ಪೆಷಲ್ ತಂಬರ್ತೀನಿ ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿಬಿಟ್ಟು ಅವ್ನು ಹೋಗ್ಬಿಟ್ಟ. ಹಾಗಾಗಿ ಸ್ವಲ್ಪ ಊರಿಗೆ ಹೋಗೋದು ಲೇಟೇ ಆಗಿಬಿಡ್ತು. ಇನ್ನು ನಮ್ಮ ಧೃತಿ ಅಂತ ರೆಡಿ ಮಾಡ್ತಾಯಿದ್ಲು ನಮ್ಮ ತಂಗಿ, ಇವಳಿಗೆ ಹೀಗೆ ಒಂದು ಹೊಸ ಬಟ್ಟೆ ತೊಗೊಂಬಂದ್ರೆ ಅದನ್ನ ಹಾಕ್ಬಿಟ್ಟು ಇವಾಗ ರೆಡಿ ಮಾಡಿ ನಿಲ್ಲಿಸ್ತಾ ಇದ್ಲು ನಮ್ಮ ತಂಗಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಅಮ್ಮನ ಮನೆಯಿಂದ ಊರಿಗೆ ಹೋಗ್ತಾ ಇದ್ವಿ. ತುಂಬಾ ಬೇಜಾರಲ್ವಾ ಅಮ್ಮನ ಮನೆಯಿಂದ ನಮ್ಮ ಗಂಡನ ಮನೆಗೆ ಹೋಗ್ಬೇಕು ಅಂದರೆ, ಯಾವುದೇ ಹೆಣ್ಮಕ್ಳಿಗಾಗಲಿ ಅದು ಒಂಥರ ಫೀಲ್ ಇದ್ದೇ ಇರುತ್ತೆ ನೋಡಿ. ನನಗೂ ಕೂಡ ಹಾಗೇ ಊರಿಗೆ ಹೋಗ್ತಾ ಇದ್ವಿ. ಸೊ ಇವತ್ತಿಂದ ಲಾಸ್ಟ್ ಡೇ ಅಮ್ಮನ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇರೋದು. ಇನ್ನು ಯಾವಾಗ ಬರ್ತೇವೋ ಮತ್ತೆ ಗೊತ್ತಿಲ್ಲ, ಆದಷ್ಟು ಬೇಗ ಮತ್ತೆ ಬರ್ತೀವಿ. ಸೊ ರಜಾನು ಕೂಡ ಮುಗಿತಾ ಬಂತು, ಹಾಗಾಗಿ ಅಮ್ಮಗೂ ಆಲ್ಮೋಸ್ಟ್ ಹುಷಾರಾಗಿದ್ದಾರೆ ಇವಾಗ, ಹಾಗಾಗಿ ನಾವು ಕೂಡ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ಲಾಗು ಏನೆಲ್ಲ ಆಯಿತು ಹೇಗೆಲ್ಲ ಇತ್ತು, ಹಾಗೆ ಇನ್ನು ನಮ್ಮ ಊರಿಗೆ ಕೂಡ ಹೊರಡ್ತಾ ಇದ್ದೀವಿ. ಈ ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಕೂಡ ರೆಡಿ ಅದೇ ನೋಡಿ, ನಾನು ರೆಡಿ ಆಗಿಬಿಟ್ಟು ಇನ್ನೂ ಹೊರಡೋದು ಸ್ವಲ್ಪ ಲೇಟ್ ಇತ್ತು. ಹಾಗೇ ನಾನು ಲಾಸ್ಟ್ ಟೈಮ್ ಅಣ್ಣನ ಮಗನ ನೋಡಿ ಬಂದಿದ್ದು, ಹಾಗಾಗಿ ಇನ್ನೊಂದು ಟೈಮ್ ನೋಡ್ಕೊಂಡು ಬಂದು ಊರಿಗೆ ಹೋದ್ರಾಯ್ತು ಅಂದ್ಬಿಟ್ಟು ಇವಳನ್ನು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗಿ ಫಸ್ಟ್ ನೋಡ್ಕೊಂಬಂದು ನಂತರ ಇನ್ನು ಅಡುಗೆ ಕೂಡ ಮಾಡ್ತಾಯಿದ್ರು ನಮ್ಮ ಮಮ್ಮಿ ನೋಡಿ. ಪಾಪ ಮಕ್ಕಳ ಮೇಲೆ ಎಷ್ಟೊಂದು ಕೇರಿಂಗ್, ಅಷ್ಟೊಂದು ಲವ್ ಅಲ್ವಾ ತಾಯಿಯಂದ್ರಿಗೆ, ಅಂದರೆ ಹೋಗೋ ಟೈಮಲ್ಲಿ ಬೇಗ ಊಟ ಮಾಡಿಕೊಂಡೇ ಹೋಗಲಿ ಅಂತ ಹೇಳಿಬಿಟ್ಟು ಪಾಪ ಅವರು ಅಡುಗೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ಹಾಗೆಯೇ ಇನ್ನು ಅಣ್ಣನೂ ಕೂಡ ರೆಡಿಯಾದ, ಇನ್ನು ಹಣ್ಣಾಗಿತ್ತು ಹಿತ್ತಲಲ್ಲಿ, ಅಂದರೆ ಇದು ಪಪ್ಪಾಯ ಹಣ್ಣು, ಅದನ್ನ ಕೂಡ ತೊಗೊಂಡು ಹೋಗು ಊರಿಗೆ ಅಂದ್ಬಿಟ್ಟು ಅವರು ಕೊಡ್ತಾಯಿದ್ರು. ಹಾಗಾಗಿ ಇವಳು ಒಂದು ತಂಗಿ ನಮ್ಮ ಧೃತಿ ನೋಡಿ, ಅಣ್ಣನ ಮೇಲೆ ಹತ್ತಿಬಿಟ್ಟು ಅವ್ರ ಮಾಮನ ಮೇಲೆ ಹತ್ತಿ ಆಟ ಆಡೋದು ಎಷ್ಟೊಂದು ಮಾಡ್ತಿರ್ತಾಳಂದರೆ, ಅವನಿಗೆ ಮಾಮ ಅಂದ್ಬಿಟ್ಟು ಏನೇನೋ ಅನ್ನೋದು ಭಾಳ ತರಲೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಹೋಗ್ಬಿಟ್ರೆ ಮನೆಯೆಲ್ಲ ಬಣಬಣ ಅನ್ನೋದು ಭಾಳ ಬೇಜಾರಾಗೈತೆ ಅಂತ ಹೇಳ್ಬಿಟ್ಟು ಅಣ್ಣ ಅವಳನ್ನ ಎತ್ಕೊಂಡು ಆಟ ಆಡ್ದಾ ಮಾಡ್ತಾ ಇದ್ದ. ಇನ್ನು ಹೋಗಿ ಬಂದ್ರಾಯಿತು ಪಾಪು ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಣ್ಣ ಅಲ್ಲಿ ಊರಲ್ಲೇನೇ ಇರೋದಲ್ವ ಮನೆ, ಹಾಗಾಗಿ ಒಂದು 10 ನಿಮಿಷದಲ್ಲಿ ಹೋಗಿ ಬಂದ್ರಾಗತ್ತೆ, ಅಷ್ಟರಲ್ಲಿ ಊಟನೂ ರೆಡಿ ಆಗುತ್ತೆ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಪಾಪ ಅವನು ಬೇಗ ಕರ್ಕೊಂಡು ಹೋಗ್ತಾ ಇದ್ದ. ಇನ್ನು ಒಂದು 10 ನಿಮಿಷ ಅಷ್ಟೇ ಮನೆ ಅಂತೂ ರೀಚ್ ಆಗೇಬಿಟ್ವಿ. ಇನ್ನು ಅಲ್ಲಿ ಪಾಪು ಅಂತೂ ಮಲ್ಕೊಂಡು ಬಿಟ್ಟಿತ್ತು ನೋಡಿ, ಎಷ್ಟು ಚೆನ್ನಾಗಿದ್ದ ಅಂದರೆ ದೃಷ್ಟಿ ಮಾತ್ರ ಬಿಡಬೇಡಿ ಆಮೇಲೆ ದೃಷ್ಟಿ ಬಿಟ್ಟರೆ ಅಂತೇಳಿ ನಮ್ಮ ಅಣ್ಣ ನನಗೆ ಅಂತಾನೆ. ತುಂಬ ಚೆನ್ನಾಗಿ ಮುದ್ದಾಗಿದ್ದ ನೋಡಿ, ನಳಿಯ ಅತ್ತೆ ಆಗಿಬಿಟ್ಟಿದ್ವಿ ನೋಡಿ ನಾವಂತೂ ಆಗಲೇ ಆಲ್ರೆಡಿ. ಅವನು ಎಷ್ಟು ಎಬ್ಸಕ್ಕೆ ಟ್ರೈ ಮಾಡೋದು ಹೇಳ್ತಾನೆ ಇಲ್ಲ, ಅಲ್ಲೇ ಸ್ಮೈಲ್ ಕೊಡೋದು ಮಲ್ಕೊಳ್ಳೋದು ಹೀಗೆ ಮಾಡ್ತಾನೆ ಇದ್ದ. ಮಾಡು ಹೀಗೆ ಮಲ್ಕೊ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಆಟ ಆಡಿ ನಾನು ನೆಕ್ಸ್ಟು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮಮ್ಮಿ ಊಟ ರೆಡಿ ಮಾಡಿದ್ರು, ಪಾಪ ರೆಡಿ ಮಾಡಿಬಿಟ್ಟು ಇನ್ನು ಊಟಕ್ಕೆಲ್ಲ ಹಚ್ಚಿ ಕೊಡ್ತಾ ಇದ್ರು. ಊಟ ಮಾಡಿಬಿಟ್ಟು ಬೇಗ ಹೊರಡ್ಬಿಡ್ರಿ, ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಹೊರಡ್ರಿ ಅಂತ ಹೇಳಿದ್ದಕ್ಕೆ ನಾವು ಕೂಡ ಊಟ ಮಾಡಿ ಹೊರಡ್ರಾಯ್ತು ಅನ್ನೋಷ್ಟಕ್ಕೆ ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿ ನಾನು ಬರ್ರಿ ಅಂತ ಅವ್ರಿಗೆ ಹೇಳಿದೆ. ಊಟ ಅಂತೂ ಚೆನ್ನಾಗಿ ಮಾಡಿಬಿಟ್ಟೆ ನೋಡಿ, ಅರ್ಜೆಂಟಲ್ಲಿ ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಬೇಗ ಅಂತೂ ಮಾಡಿದೆ. ಅದೇ ಟೈಮ್ಗೆ ಹಸ್ಬೆಂಡ್ ಕೂಡ ಫೋನ್ ಮಾಡಿ ಹೇಳಿದ್ರು ನಾನು ಬರ್ತೀನಿ ತಗೋ ಅಂತೇಳಿ, ಅಂದರೆ ಸ್ಪೆಷಲ್ ಊಟ ಮಾಡಿದ್ವಲ್ವ ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ, ಹಾಗಾಗಿ ಅವ್ರಿಗೂ ಫೋನ್ ಮಾಡಿ ಹೇಳಿದೆ. ಸೊ ಏನೋ ಅವರು ಕೂಡ ಬರ್ತೀನಿ ಅಂದರೆ, ಹಾಗಾಗಿ ಅವ್ರ ಜೊತೆ ಲೇಟಾಗಿ ಆರಾಮ್ಸೆ ಹೋದ್ರಾಯ್ತು ಊರಿಗೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಅದೇ ನೋಡಿಲ್ಲ, ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಊಟ ಮಾಡಿ, ಬೇಗ ಬೇಗ ಪಾಪು ಕೂಡ ನೋಡ್ಕೊಂಡು ಬಂದ್ವಿ ನೋಡಿ, ಹಾಗಾಗಿ ಅವರು ಕೂಡ ಬರ್ತೀನಿ ಅಂದ್ರಲ್ಲ, ಎಲ್ಲರೂ ಊಟ ಮುಗಿಸ್ಕೊಂಡು ಆರಾಮ್ಸೆ ಹೋದ್ರಾಯ್ತು ಅಂತ ಸೊ ಬಿಟ್ವಿ ಇವಾಗ, ಹಾಗಾಗಿ ಲೇಟಾಗಿ ಆರಾಮ್ಸಿ ಹೋದ್ರಾಯ್ತು ಅಂತ ರಿಲ್ಯಾಕ್ಸ್ ಆದೆ ನೋಡಿ.
ಆ ಮನೆಯವ್ರಿಗೆ ಕಾರಣಾಂತರಗಳಿಂದ ಅವ್ರಿಗಂತೂ ಬರಲಿಕ್ಕೆ ಆಗಲಿಲ್ಲ, ಹಾಗಾಗಿ ಹೋಗಿ ಬರಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾವೇನೆ ಆಲ್ಮೋಸ್ಟ್ ಸಾಯಂಕಾಲ ಲೇಟಾಗಿ ಬಿಟ್ಟಿತ್ತು. ಹಾಗಾಗಿ ಮನೆಗೆ ಹೊರಟು ನಾವೇ ಊರಿಗೆ ಹೋಗಿಬಿಟ್ರಾಯ್ತು. ಇನ್ನು ಅವ್ರು ಬರಲಿಲ್ಲ ಅಲ್ವಾ, ನಮ್ಮ ಹಸ್ಬೆಂಡ್ ಬರ್ತಾ ಅನ್ನೋ ಕಾರಣಕ್ಕೆ ನಾನು ವೇಟ್ ಮಾಡೇ ಮಾಡಿದ್ವಿ. ಅವರೇನೋ ಗಾಡಿ ಪ್ರಾಬ್ಲಮ್ ಆಯಿತು, ಬರಲ್ಲ ಅನ್ನೋ ಕಾರಣಕ್ಕೆ ಸೊ ಇನ್ನು ನಾವೇ ಹೋಗಿಬಿಟ್ರಾಯ್ತು. ರೆಡಿ ಕೂಡ ಆಗಿಬಿಟ್ಟಿದ್ವಿ ಅಲ್ವಾ, ಇನ್ನೇನು ಬೇಡ, ತುಂಬ ದಿನ ಕೂಡ ಆಗಿತ್ತು. ಹಾಗಾಗಿ ನಮ್ಮೂರಲ್ಲಿ ಸ್ವಲ್ಪ ದಿನ ಇರಬೇಕು ಅಲ್ವಾ ನಾವು, ಹಾಗೆ ಅಲ್ಲಿ ಕೂಡ ಇದ್ಬಿಟ್ರಾಯ್ತು. ಆಮೇಲೆ ಮತ್ತೆ ಊರಿಗೆ ಹೋಗಬೇಕು. ಇನ್ನು ನೆಕ್ಸ್ಟ್ ಡೇ ಬಂದು ನಾನು ಮನೆಯಲ್ಲಿ ಕಂಟಿನ್ಯೂ ಮಾಡಿದೆ ಲಾಗು. ನೋಡಿ ಈ ರೀತಿಯಾದಂತ ಒಂದು 2-3 ದಿನದ ಲಾಗ್ ಅನ್ಸುತ್ತೆ ಇದು. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಲಾಗನ್ನು. ಸೊ ಓಕೆ ಬಾಯ್. ಮಲಗಿದವಳು ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ನೋಡ್ರಿ ಆಟ ಆಡಕ್ಕಂತ ಹೆಂಗೆ ಬಂದ ಆದೃತಿ. ಯಾರ್ದದ್ವೆ ಇಲ್ಲು, ಎಲ್ಲಿ ಬಂದ್ವಿ ನಾ ಆದೃತಿ? ಊರಿಗೆ ಬಂದ್ವಿ. ಬಾಯ್ ಬಾಯ್ ಮೇಡ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಓಕೆ ಥ್ಯಾಂಕ್ ಯು ಬಾಯ್.